ಆಲ್ರೈಟ್, ಸೊ ಫೈನಲಿ ನಾವು ಆಚೆ ಕಡೆ ಬಂದಿದ್ದೀವಿ. ನೀವು ನೋಡ್ಬೋದು ಟ್ರಾಫಿಕ್ ಎಷ್ಟಿದೆ ಅಂತ. ಇವತ್ತು ದಿನ ಬಂದ್ಬಿಟ್ಟು ಸಂಡೇ, ಸೊ ಸಂಡೇ ರೈಡಿಗಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ ನಾವು ಇವಾಗ. ಸೊ ಮೇನ್ಲಿ ಮೋಟಿವ್ ಇಲ್ಲಿ ಏನು ಅಂತ ಅಂದರೆ ಜಾಗ ನೋಡೋಕೆ ಹೋಗ್ತಿಲ್ಲ ನಾವು, ಜಾಗ ಅಷ್ಟೊಂದು ಕಾಸಾಗಿಲ್ಲ ಹೇಳಬೇಕು ಅಂದರೆ. ಬಟ್ ಮೇನ್ಲಿ ಮೋಟಿವ್ ಬಂದುಬಿಟ್ಟು ರೈಡ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಗುರು. ಆ್ಯಂಡ್ ಮೋರ್ ಓವರ್ ಇದು ತುಂಬ ಸಡನ್ ಪ್ಲ್ಯಾನ್ ಇದು. ಸೊ ಸಡನ್ ಪ್ಲ್ಯಾನೇ ಯಾವಾಗಲೂ ಚೆನ್ನಾಗಿರುತ್ತೆ ಅಂತಾರಲ್ಲ, ಸೊ ಅದಕ್ಕೆ ಸಡನ್ ಪ್ಲ್ಯಾನ್ ಮಾಡಿಕೊಂಡೆ ಹೋಗ್ತಾ ಇದ್ದೀವಿ. ಆ ಸ್ಪಾಟ್ ಬಂದುಬಿಟ್ಟು ಅರೌಂಡ್ 51 kilometers ಇದೆ ನಮ್ಮ ಮನೆಯಿಂದ. ಅದು ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ ಎಲ್ಲಿ ಹೋಗ್ತಿದ್ದೀವಿ ಅಂತ. ಸೊ ಡೋಂಟ್ ವರಿ, ಯಾ ಇವತ್ತು ನೋಡೋಣ ಹೆಂಗಿರುತ್ತೆ ನಮ್ಮ ಜರ್ನಿ. ಬಟ್ ಮೇನ್ಲಿ ಅಂತೂ ನಮ್ಮದು ರೈಡು, ನಮ್ಮ ಬಾಯ್ಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು. ಮೈಸೂರು ರೋಡಲ್ಲಿ ಇದ್ದೀವಿ ನಾವು ಇವಾಗ. ಸೊ ಮೈಸೂರು ರೋಡಲ್ಲಿ ಒಂದು ಒಳ್ಳೆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ತೊಗೊಳೋಣ ಅಂತ ಹೇಳಿ ಬಂದಿದ್ದೀವಿ. ಮೈಸೂರು ಡ್ರೋನ್ ಶಾಟ್ಸ್ ಅಂತೂ ತುಂಬ ಹಾಕಿದ್ದೀನಿ ಗುರು. ಸೊ ಅದಕ್ಕೆ ನಾನು ಎಲ್ಲೂ ಸ್ಟಾಪ್ ಅಂತೂ ಕೊಡಲ್ಲ ನಾನು ಮೈಸೂರು ರೋಡಲ್ಲಿ, ಯಾಕಂದರೆ ಅದೇ ರೋಡ್ ತೋರಿಸಿ ತೋರಿಸಿ ನಿಮಗೂ ಬೋರ್ ಹೊಡೆಯುತ್ತೆ. ಸೊ ಅದಕ್ಕೆ ಇವಾಗ ಸದ್ಯ ರೈಡಿಂಗ್ ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡಿ. ಸೊ ಯಾ ಲೆಟ್ಸ್ ಗೋ. ನಂಗೆ ಯಾಕೋ ಇವಾಗ ಅನಿಸ್ತಾ ಇದೆ 51 kilometers ತುಂಬ ಶಾರ್ಟ್ ರೈಡ್ ಆಯಿತು ಅಂತ, ಯಾಕಂದರೆ ಮೈಸೂರು ರೋಡ್ ಹತ್ತಿದ್ವಿ, ಒಂದು 20 ನಿಮಿಷ ರೈಡ್ ಮಾಡಿರ್ಬೋದು ಅಷ್ಟೇ. ಅಂದರೂ ಒಳಗಡೆಯಿಂದ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ರೈಡಿಗೆ ಹೋಗಿದ್ದೀವಿ ಅಂತ. ನಾವು ಲಾಂಗ್ ಹೊಡೆದು ಹೊಡೆದು ಹೆಂಗಾಗ್ಬಿಟ್ಟಿದೆ ಅಂದರೆ ನಾನ್ ಸ್ಟಾಪ್ ಹೊಡೆಯೋದೇ ಒಂಥರ ಮಜಾ. ಇನ್ನೊಂದು 19 kilometers ಸರ್ವಿಸ್ ರೋಡಲ್ಲಿ ಹೊಡಿಬೇಕನ್ಸುತ್ತೆ, ಅದಾದಮೇಲೆ ಡೆಸ್ಟಿನೇಷನ್ ಬರುತ್ತೆ. ಸೊ ಡೆಸ್ಟಿನೇಷನ್ ನಾನು ನಿಮಗೆ ಹೇಳಿಲ್ಲಲ್ಲ, ಸೊ ಡೆಸ್ಟಿನೇಷನ್ ಬಂದುಬಿಟ್ಟು ತಿಮ್ಮಪ್ಪನ ಬೆಟ್ಟ. ಸೊ ತಿಮ್ಮಪ್ಪನ ಬೆಟ್ಟಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಲಕ್ಕಿಲಿ ಗಾಡಿ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿದ್ರು ನನ್ನ ಫ್ರೆಂಡ್ಸು. ಗಾಡಿ ಮೇಲ್ಗಡೆ ಹೋಯಿತು ಅಂದರೆ ಒಳ್ಳೆಯದು, ಗಾಡಿ ಮೇಲ್ಗಡೆ ಹೋಗಲಿಲ್ಲ ಅಂದರೆ ಟ್ರಕ್ಕಿಂಗ್ ಮಾಡಬೇಕು. ಟ್ರಕ್ಕಿಂಗ್ ಅವರಿಗೆಲ್ಲ ಪೀಸು, ಬಟ್ ನಾನೇನಪ್ಪ ಗೇರ್ಸಲ್ಲಿದ್ದೀನಿ, ನಾನು ಎಲ್ಲೇ ಪ್ರತಿ ರೈಡ್ ಹೋದ್ರೂ ಗೇರ್ಸಲ್ಲೇ ಇರ್ತೀನಿ. ಸೊ ಗೇರ್ಸಲ್ಲಿದ್ದಾಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಟ್ರಕ್ಕಿಂಗ್ ಮಾಡೋದು. ಇದೇ ನೋಡಿ ತಿಮ್ಮಪ್ಪನ ಬೆಟ್ಟ, ಸೊ ಹಿಂಗೆ ಹೋಗ್ಬೇಕು ನಾವು. ಆಲ್ರೈಟ್, ಸೊ ಫೈನಲಿ ನಾವು ಮೇಲ್ಗಡೆ ಬಂದ್ವಿ. ಸೊ ಮೇಲ್ಗಡೆ ಬಂದಾದಮೇಲೆ ಒಂದು ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್ ನಂಗೆ ತುಂಬ ಏನು ಇಷ್ಟ ಆಯಿತು ಅಂತ ಅಂದರೆ ನಮ್ಮ ಗಾಡಿಗಳು ಪೀಸಾಗಿ ಬಂದು ನಿಂತ್ಕೊಂಡಿದೆ ಗುರು. ಸೊ ಅದೇ ನನಗೆ ಇಷ್ಟ ಆಗಿರೋದು. ಆ್ಯಂಡ್ ಯಾ ಮೋರ್ ಓವರ್ ನನ್ನ ಮುಂದೆ ಒಂದು ಒಳ್ಳೆ ವ್ಯೂ ಇದೆ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಇದು ಬಂದುಬಿಟ್ಟು ತಿಮ್ಮನಹಳ್ಳಿ ಬೆಟ್ಟ ಅಂತ ಕರೀತಾರೆ ಇದನ್ನು. ಇದರದ್ದು ಒಂದು ಒಳ್ಳೆ ಸ್ಟೋರಿ ಇದೆ, ಇದ್ರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಸೊ ವೇಟ್ ಮಾಡಿ. ಸೊ ನೀವು ಅಲ್ಲಿವರೆಗೂ ಐ ಥಿಂಕ್ ಅಫ್ಕೋರ್ಸ್ ನೀವು ಡ್ರೋನ್ ಶಾಟ್ಸಿಗೆ ವೇಟ್ ಮಾಡ್ತಿರ್ತೀರ. ಸೊ ಇದ್ರ ಸ್ಟೋರಿ ಕೇಳೋಕ್ಕಿಂತ ಮುಂಚೆ ಇದ್ರದ್ದು ಒಂದು ಒಳ್ಳೆ ಡ್ರೋನ್ ಶಾಟ್ಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ಯಾ ಲೆಟ್ಸ್ ಗೋ. ಆಲ್ರೈಟ್, ಸೊ ಈ ಬೆಟ್ಟದ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಕತೆ ಇದೆ, ಸೊ ಅದನ್ನು ಕೇಳಿಸ್ಕೊಡಿ. ಸೊ ಅದು ಕತೆ ಏನು ಅಂತ ಅಂತಂದರೆ, ಈ ಊರಲ್ಲಿ ಒಬ್ಬರು ಕಪಲ್ ಇದ್ರಂತೆ. ಸೊ ಆ ಕಪಲ್ ಬಂದುಬಿಟ್ಟು ಅವ್ರ ಹೆಸರು ಬಂದುಬಿಟ್ಟು ಅಗಸ ಮತ್ತು ಅಗಸತಿ ಅಂತೆ. ಸೊ ಅವ್ರದ್ದು ಪರ್ಸ್ನಲ್ ರೀಸನಿಂದ ಅವ್ರದ್ದು ಸಪ್ರೇಟ್ ಆದ್ರಂತೆ, ಅದು ಏನು ಅಂತ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಆ್ಯಂಡ್ ಮೋರ್ ಓವರ್ ಅವರು ಇಲ್ಲಿಗೆ ಬಂದುಬಿಟ್ಟು ಸೂಸೈಡ್ ಮಾಡಬೇಕು ಅಂತ ಅವರು ಪ್ಲ್ಯಾನಲ್ಲಿದ್ರಂತೆ. ಅಟ್ ದ ಸೇಮ್ ಟೈಮ್ ಒಬ್ಬರು ಸೇಂಟ್ ಬಂದುಬಿಟ್ಟು ಅವರಿಬ್ರಿಗೂ ಕೇಳಿದ್ರಂತೆ, ಏಂತಿಕೆ ಈ ಥರ ಸೂಸೈಡ್ ಎಲ್ಲ ಮಾಡ್ಕೊತಾ ಇದ್ದೀರಾ ಅಂತ. ಆ್ಯಂಡ್ ಅದೇ ಮಾತುಕತೆ ಎಲ್ಲ ಆದಮೇಲೆ ಸೊ ಅವರು ಒಂದು ಕನ್ಕ್ಲೂಷನಿಗೆ ಬಂದ್ರಂತೆ, ಸೇಂಟಿಗೆ ಅಗಸ ಮತ್ತು ಅಗಸತಿ ಕೇಳಿದ್ರಂತೆ ಆ್ಯಸ್ ಅ ವಿಶ್, ನಮ್ಮಿಬ್ಬರನ್ನ ಜೊತೆಗೆ ಇರಂಗೆ ಮಾಡಿ ಲೈಫ್ ಪೂರ್ತಿ ಅಂತ. ಅದಕ್ಕೋಸ್ಕರನೇ ಸೇಂಟು ಈ ಎರಡು ಕಲ್ಲನ್ನ ಪ್ರತಿಷ್ಠೆ ಮಾಡಿದ್ದಾರೆ. ಅದು ಎಷ್ಟು ನಿಜ ಅದು ಎಷ್ಟು ಸುಳ್ಳು ನಂಗೆ ಗೊತ್ತಿಲ್ಲ, ಬಟ್ ಇರೋದನ್ನು ನಾನು ಹೇಳ್ತಿದ್ದೀನಿ, ಗೂಗಲಲ್ಲೂ ಅದೇ ಇದೆ, ನೀವು ನೋಡ್ಬೋದು. ಸೊ ಇದು ಬಂದುಬಿಟ್ಟು ಅಗಸ ಮತ್ತು ಅಗಸತಿ ಬೆಟ್ಟ. ಬಟ್ ಆದರೆ ಇದನ್ನು ಕೂಟಗಾಳ ತಿಮ್ಮಪ್ಪ ಬೆಟ್ಟ ಅಂತ ಕರೀತಾರೆ. ಸೊ ನೀವು ಇಲ್ಲಿ ಬರಬೇಕು ಅಂತ ಅಂದರೆ ಗೂಗಲ್ ಮ್ಯಾಪ್ಸಲ್ಲಿ ತಿಮ್ಮಪ್ಪ ಬೆಟ್ಟ ಅಂತ ಹಾಕಿದ್ರೆ ಪೀಸಾಗಿ ಬರುತ್ತೆ. ಆಲ್ರೈಟ್, ಸೊ ನೀವು ಇವಾಗ ಸಿನಿಮ್ಯಾಟಿಕ್ಸಿಗೆ ವೇಟ್ ಮಾಡ್ತಿರ್ತೀರಾ? ಸೊ ನೋ ವೇಟ್, ಲೆಟ್ಸ್ ಗೋ. ಆಲ್ರೈಟ್, ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗಲೇಬೇಕು ನೀವು. ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ
Safe guys. We support LGBTQ. ನಮ್ಮ ಪ್ರೈಡ್ ಫ್ಲಾಗ್ ಅಲ್ಲಿ ಹಾಕ್ಬೇಕಿತ್ತು ಬಟ್ ಮಿಸ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಟೈಮ್ ತಗೊಂಡ್ ಬರ್ತೀನಿ, ಹಾಕ್ತೀನಿ ಇಲ್ಲಿ.